ಎಲ್ಲ ಸಜ್ಜನ ಸಮಾಜ ಬಂಧುಗಳಿಗೂ ಸಹಿತ ಪ್ರೀತಿಪೂರ್ವಕವಾಗಿರುವಂತಹ ನಮಸ್ಕಾರಗಳು. 1947 ಆಗಸ್ಟ್ 15ರ ನಂತರ 2020 ಆಗಸ್ಟ್ 5 ಇಡೀ ಭಾರತೀಯರಿಗೆ ಸುವರ್ಣ ಇತಿಹಾಸದ ಅಮೃತಗಳಿಗೆ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಆಗುವಂತಹ ಶುಭ ಸಮಾರಂಭದ ಶುಭಗಳಿಗೆ ನಾಳೆ ಆಗಸ್ಟ್ 5 ಮಧ್ಯಾಹ್ನ 12:15 ಅವಧಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆದಿಯಾಗಿನೂ ಸಹಿತ ಹತ್ತಾರು ಗಣ್ಯ ಮಹನೀಯರು, ಸಂತ ಮಹಾಂತರು ಅಮೃತಗಳಿಗೆ ಸಾಕ್ಷಿಯಾಗಲಿದ್ದಾರೆ. ಪ್ರಭು ಶ್ರೀರಾಮಚಂದ್ರ ಭಾರತೀಯರ ಬಹುಸಂಖ್ಯಾತ ಹಿಂದೂಗಳು ಪೂಜೆಗೊಳ್ಳುವಂತಹ ವ್ಯಕ್ತಿ ಕೇವಲ ಅಲ್ಲ. ಪ್ರಭು ಶ್ರೀರಾಮಚಂದ್ರ ಈ ಭಾರತದ ನೀತಿ, ಪ್ರಭು ಶ್ರೀರಾಮಚಂದ್ರ ಈ ಭಾರತದ ನೇತೃತ್ವ, ಪ್ರಭು ಶ್ರೀರಾಮಚಂದ್ರ ಈ ಭಾರತದ ನೇತಾರ. ಇಂತಹ ಮರ್ಯಾದ ಪುರುಷೋತ್ತಮನನ್ನು ಶತಶತಮಾನಗಳವರೆಗೂ ತಗಡಿನ ಶೆಡ್ಡಿನಲ್ಲಿ ಪೂಜಿಸುವಂತಹ ದುರದೃಷ್ಟ ಗಳಿಗೆಯನ್ನು ಕಳೆದು ಅಮೃತ ಸುವರ್ಣ ಗಳಿಗೆಗೆ ನಾಳೆ ಆಗಸ್ಟ್ 5ರಂದು ನಾವು ನೀವೆಲ್ಲರೂ ಕಾಲಿಟ್ಟಿದ್ದೇವೆ. ಈ ಒಂದು ಐತಿಹಾಸಿಕ ಸಮಾರಂಭವನ್ನು ಕೇವಲ ವೀಕ್ಷಣೆ ಮಾಡುವುದಷ್ಟೇ ಅಲ್ಲದೆ ಅರ್ಥಪೂರ್ಣವಾಗಿ ನಮ್ಮ ಮನೆ ಮನೆ ಮನಗಳಲ್ಲಿ ಆಚರಿಸೋಣ. ನಮ್ಮ ಮನೆಯ ಮೇಲೆ ಕೇಸರಿಯ ಭಗವದ್ವಜವನ್ನು ಏರಿಸೋಣ. ಮನೆಯ ಎದುರು ಸೆಗಣಿಗಳೊಂದಿಗೆ ಸಾರಿಸಿ ಭವ್ಯ ರಂಗೋಲಿಗಳನ್ನು ಹಾಕೋಣ. ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡೋಣ. ರಾಮರಕ್ಷಾಸ್ತೋತ್ರ ಆದಿಯಾಗಿನೂ ಸಹಿತ ಹಲವು ರಾಮ ಜಪಗಳನ್ನು ಮಾಡೋಣ. ಹೀಗೆ ಅಮೃತವಾಗಿ, ವಿಶಿಷ್ಟವಾಗಿ, ವಿನೂತನವಾಗಿ ನೆರವೇರುತ್ತಿರುವಂತಹ ರಾಮ ಮಂದಿರ ನಿರ್ಮಾಣ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಮನೆ ಮನಮನಗಳಲ್ಲಿ ಸಂಭ್ರಮ ನೆರವೇರಲಿ ಅಂತ ಹೇಳ್ತಾ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.